ನಿರ್ದೇಶಕ ಗುರುಪ್ರಸಾದ್ ದೂರದ ಫಾರ್ಮ್ ಹೌಸ್ ಒಂದರಲ್ಲಿ ಕುಳಿತು ಚಿತ್ರದ ಕಥೆ ಹೊಸೆಯುತ್ತಿದ್ದಾರೆ. ಹಾಸ್ಯ ಕಥಾ ಹಂದರದ ಚಿತ್ರವನ್ನ ಮಾಡಲು ಅವರು ತಯಾರಿ ನಡೆಸಿದ್ದಾರೆ. ಲಾಕ್ಡೌನ್ನಲ್ಲಿ ಹೊರಗೆ ಎಲ್ಲಿಯೂ ಹೋಗುವಂತಿಲ್ಲ. ಈ ಸಂದರ್ಭದಲ್ಲಿ ಅವರು ಸಂಪೂರ್ಣ ಒಳಾಂಗಣದಲ್ಲಿಯೇ ಕಡಿಮೆ ಕಲಾವಿದರು ತಂತ್ರಜ್ಞರನ್ನ ಬಳಸಿಕೊಂಡು ಚಿತ್ರೀಕರಣ ಆರಂಭಿಸಿದ್ದಾರಂತೆ. ಕೊರೋನಾ ಪರಿಸ್ಥಿತಿಯಲ್ಲಿ ಬಿಡುವಿಲ್ಲದೆ ದುಡಿಯುತ್ತಿರುವ ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬಲು ವಿಜಯ್ ದೇವರಕೊಂಡ ಹೈದರಾಬಾದ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಭೇಟಿ ನೀಡಿ ಅಲ್ಲಿದ್ದವರಿಗೆ ಉಚಿತ ಮಾಸ್ಕ್ ವಿತರಣೆ ಮಾಡಿದ್ದಾರೆ. ನಂತರ ಅಲ್ಲಿಯೇ ಇದ್ದ ಕೆಲವು ಪೊಲೀಸರು ಮತ್ತು ವಿಡಿಯೋ ಕಾಲ್ ಮೂಲಕ ಹಲವು ಪೊಲೀಸರನ್ನ ಉದ್ದೇಶಿಸಿ ಮಾತುಕತೆ ನಡೆಸಿದ್ದಾರೆ. ಪೊಲೀಸರು ಮಾಡುತ್ತಿರುವ ಕಾರ್ಯವನ್ನ ಮನಸಾರೆ ಶ್ಲಾಘಿಸಿ ಸಿನಿಮಾ ವಿಷಯ ಸೇರಿದಂತೆ ತಮಾಷೆಯಾಗಿ ಮಾತನಾಡುತ್ತಾ ದುಡಿದು ದಣಿದ ಪೊಲೀಸರಿಗೆ ಉತ್ಸಾಹ ತುಂಬುವ ಕಾರ್ಯ ಮಾಡಿದ್ದಾರೆ. ಕೊರೋನಾ ವೈರಸ್ನಿಂದ ಸಿನಿಮಾ ಉದ್ಯಮದ ದಿನಗೂಲಿ ನೌಕರರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಸಾವಿರಾರು ಮಂದಿ ದಿನಗೂಲಿ ನೌಕರರು ಸಿನಿಮಾ ಉದ್ಯಮದಲ್ಲಿ ಕೆಲಸ ಮಾಡುತ್ತಾರೆ. ಅಂದಿನ ದಿನದ ಸಂಬಳವೇ ಬಹುತೇಕ ಜನರಿಗೆ ಜೀವನದ ಆಸರೆ. ಕರ್ನಾಟಕದ ಸಿನಿ ಉದ್ಯಮದ ದಿನಗೂಲಿ ನೌಕರರಿಗೆ ರಿಲಯನ್ಸ್ ಸಹಾಯ ಹಸ್ತ ನೀಡುತ್ತಿದ್ದು ದಿನಗೂಲಿ ನೌಕರರ 6,000 ಕುಟುಂಬಗಳಿಗೆ 2 ಕೋಟಿ ವೆಚ್ಚದ ದಿನಸಿ ಆಹಾರ ಸಾಮಗ್ರಿಗಳನ್ನು ರಿಲಯನ್ಸ್ ದೇಣಿಗೆಯಾಗಿ ನೀಡುತ್ತಿದೆ.